లంబోదరా అంబాసుత అమరవినుత సరిమాగరే సరేగరే సా ಇವತ್ತಿ ಪಾಠ ಸಾಕು, ನಾಳೆ ಬನ್ನಿ ಹೋಗಿ. ಆಯ್ತಾಯ್ತು. ಏನಯ್ಯ, ಏನಾದ್ರೂ ಕೆಲಸ ಸಿಕ್ತೆ? ಇಲ್ಲಪ್ಪ, ದಿನ ಕೆಲಸ ಹೊಡ್ಕೊಂಡು ಹೋಗ್ತೀಯಾ, ಬರಗೈಲಿ ಮನೆಗೆ ಬರ್ತೀಯಾ, ಹೀಗಾದ್ರೆ ಹೇಗೋ ಜೀವನ ಸಾಗೋದು? ಇವತ್ತೆಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತಪ್ಪ. ನಿನ್ ಪಿಂಡ ಸಿಗುತ್ತೆ, ನಾನು ಅವತ್ತೆ ಹೇಳಿದೆ ನೋಡಪ್ಪ ಸಂಗೀತ ಕಲಿ ಅಂತ. ಅದನ್ನ ಬಿಟ್ಟು ಏನೋ ಓದಿ ದಬ್ಬ ಕೊಡ್ತಾರ ಹೋದೆ, ಆಮೇಲೆ ಏನಾಯ್ತು ಮುಗಿಸಿ ಬಿದ್ದೆ. ಸಂಗೀತ ಕಲ್ತಿದ್ರೆ ಎಂಟತ್ ಮಕ್ಕಳಿಗೆ ಪಾಠ ಹೇಳಿದ್ರೆ ಜೀವನ ಆದ್ರೂ ಸಾಕ್ತಿತ್ತ? ಅದನ್ನೂ ಮಾಡ್ಲಿಲ್ಲ ನೀನು. ಅದಕ್ಕೆ ಹೇಳೋದು ದೊಡ್ಡವ್ರು ಹೇಳೋ ಮಾತನ್ನು ಯಾವಾಗಲೂ ಮೀರಬಾರ್ದು ಅಂತ. ಅಪ್ಪ ನೀವು ಚಿಂತೆ ಮಾಡಬೇಡಿ, ಕೆಲಸ ಹುಡುಕೇ ಹುಡುಕ್ತೀನಿ, ಸಿಕ್ಕೇ ಸಿಗುತ್ತೆ. ನಾನ್ ಸ್ವತ್ ಮೇಲೆ ಸಿಗುತ್ತಾ? ಅಲ್ಲಯ್ಯ, ನೀನ್ ಕಲ್ತ ವಿದ್ಯೆ ನೀನು ಹೊಟ್ಟೆ ತುಂಬಿಸ್ಲಿಲ್ಲ ಅಂದ್ಮೇಲೆ ಯಾತಕಯ್ಯ ವಿದ್ಯೆ? ಯಾಕಪ್ಪ ಓದಿದ ಮೇಲೆ ಬೇಜಾರು ಮಾಡ್ಕೋತೀರಾ? ನಾನು ಓದಿದ್ದೆ ತಪ್ಪ? ಅಯ್ಯೋ ಬೆಪ್ಪೆ, ನೀನ್ ಓದಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ವೋ, ಆದ್ರೆ ಆ ನಿನ್ನ ಓದು ನಮ್ಮ ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿರ್ಬೇಕು. ಆಕಾಶ ಯಾಕೆ ಕೈ ಸಿಗೋಲ್ವೋ ಹಾಗೆ ಈ ದೇಶದಲ್ಲಿ ಲಂಚ ಕೊಡದೆ ಕೆಲಸ ಸಿಗಲ್ಲ. ಇಲ್ಲಪ್ಪ, ನಾನು ಲಂಚ ಕೊಟ್ಟು ಕೆಲಸ ತಗೊಳ್ಳೋದಿಲ್ಲಪ್ಪ. ಅಪ್ಪ ಅಷ್ಟು ಭರವಸೆ ಇದೆಯಾ ನಿನಗೆ? ಸಂತೋಷನಪ್ಪ, ಆದ್ರೆ ನನಗನ್ಸುತ್ತೆ ನಿನ್ನ ಪರಿಸ್ಥಿತಿ ನೋಡಿದ್ರೆ ಈ ಜನ್ಮದಲ್ಲಿ ಕೆಲಸ ಸಿಗಲ್ಲಪ್ಪ, ತಂಗಿ ಮದುವೆನೂ ಆಗಲ್ಲ. ಅದಕ್ಕೆ ನಾನು ತೀರ್ಮಾನ ತಗೊಂಡಿದ್ದೀನಿ ಈಗ. ಏನಪ್ಪ? ಈ ಮನೆ ಮಾರಾಟ ಮಾಡಿ ನಿನ್ ತಂಗಿ ಮದುವೆ ಮಾಡಿ ಏನೋ ಅಷ್ಟೋ ಇಷ್ಟೋ ಕಾಸು ಉಳಿದ್ರೆ ನಿನ್ನ ಉಡಿಲಿ ಹಾಕಿಬಿಟ್ಟು ಕಾಶಿ ರಾಮೇಶ್ವರಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ. ಸರಿ ಆಯ್ತಪ್ಪ, ನಿನ್ನಿಷ್ಟ. ನೋಡು, ನಿನ್ ಗೊತ್ತಿರೋ ಬ್ರೋಕರ್ ಯಾರಿದ್ರೆ ಹೇಳು, ಈ ಮನೆ ಮಾರೋದಿದೆ ಅಂತ. ಮಾರ್ತಿರ್ರಿ ಶಾಸ್ತ್ರಿಗಳೇ, ಮಾರ್ತಿರಿ. ಮಾರದ ಮನೇನೆ ಇನ್ನೆಷ್ಟು ಜನಕ್ಕೆ ಅಂತ ಮಾರ್ತಿರ್ರಿ ನೋಡ್ರಿ. ಈ ಗೌಡನ ಗಮ್ಮತ್ತೆ ಬೇರೆ, ಕಿಮ್ಮತ್ತೆ ಬೇರೆ. ಏನ್ರಿ ನೀವು ಹೇಳ್ತಾ ಇರೋದು? ನಾನು ನನ್ನ ಮನೆ ಮಾರಿದ್ನ? ಯಾರ್ರಿ ನೀವು? ರೇ ಶಾಸ್ತ್ರಿಗಳೇ, ಅಷ್ಟು ಬೇಗ ನನ್ನನ್ನು ಮರ್ತು ಬಿಟ್ರೇನ್ರಿ? ನನ್ನ ಹೆಸರು ನೀಲನಗೌಡ ಪಾಟೀಲ್ ಅಂತ. ಅದಕ್ಕೆ ಹೇಳೋದು, ಅರಳೋ ಮರಳೋ ಮುದುಕರ ಹತ್ರ ವ್ಯವಹಾರ ಮಾಡಬಾರ್ದು ಅಂತ. ವ್ಯವಹಾರ? ನಿಮ್ಮ ಹತ್ರ ನಾನು ಯಾವ ವ್ಯವಹಾರನೂ ಮಾಡಿಲ್ವಲ್ಲ. ಏ ಶಾಸ್ತ್ರಿ, ಈ ಮನೆನ ನನಗೆ ರಿಜಿಸ್ಟರ್ ಮಾಡಿಕೊಟ್ಟು 2 ತಿಂಗಳಾಯ್ತು, ಇನ್ನೂ ಯಾಕೆ ಖಾಲಿ ಮಾಡಿಲ್ಲ ಅಂತ ಕೇಳೋಣ ಅಂತ ಬಂದ್ರೆ ನನ್ನನ್ನ ಯಾರು ಅಂತ ಕೇಳ್ತೀಯಾ? ಏಯ್ ಕೊಡಲಿ ತಗೋ ನೋಡು, ನೀನೆ ರಿಜಿಸ್ಟರ್ ಮಾಡಿಕೊಟ್ರೆ ಪತ್ರ. ಧರ್ಮ ಏನಪ್ಪ ಇದೆಲ್ಲ? ನಾನೇ ಮಾರಿದ್ನ ಮನೇನ ಅಂದ್ರೆ ಈ ಪತ್ರ ಸುಳ್ಳು ಹೇಳ್ತಿದ್ದೇನೆ ನೋಡೋ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀವಾಗಿದ್ ನೀವೇ ಖಾಲಿ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಎಲ್ರನ್ನು ಕತ್ತಿಡಿದ್ ದಬ್ಬಕ್ಕಾಗುತ್ತೆ. ಹುಷಾರ್ ಏಯ್ ಬಂದ್ರ ಅಪ್ಪ. ಏನಪ್ಪ ಇದೆಲ್ಲ? ಗುಂಡಾಗಿರಿ, ದಾದಾಗಿರಿ, ಮೋಸ, ವಂಚನೆ. ಹೋಗೋ, ಬೇಗ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು, ರಿಜಿಸ್ಟರ್ ಆಫೀಸ್ಗೆ ಹೋಗಿ ಕಾಗದ ಪತ್ರಗಳನ್ನ ತೆಗೆದು ನೋಡು, ಹಾಗೆ ವಕೀಲನ ಕಂಡ ಬಾ. ಹೋಗೋ, ಇನ್ನೂ ಏನೇನು ಅನಾಹುತಕ್ಕೆ ಆದಿದ್ಯೋ ಏನೋ ಭಗವಂತ. ಅಪ್ಪ ನಮ್ಗೆ ಯಾಕಪ್ಪ ಈ ಶಿಕ್ಷೆ? ಅಮ್ಮ ಏನಂದೆ? ಮಾದೇಶ್ ಶಾಸ್ತ್ರಿನ? ಹೌದು ಸರ್. ಸರ್ವೆ ನಂಬರ್ 32, ರಿಜಿಸ್ಟರ್ ಆಗಲಿ 2 ತಿಂಗಳಾಗೋಗಿದೆ, ಮನೆ ಬೇರೆಯವ್ರಿಗೆ ರಿಜಿಸ್ಟರ್ ಆಗೋಗಿದೆಯ. ಮಾರಿರೋ ಮನೆನ ಮಾರಿಲ್ಲ ಅಂದ್ರೆ ನಾನೇನಯ್ಯ ಮಾಡಕ್ಕಾಗುತ್ತೆ? ಐ ಆಮ್ ವೆರಿ ಸಾರಿ. ನೀನು ಇನ್ನು ಹೋಗ್ಬೋದು. ರೊಕ್ಕ ಕೊಡೋದ್ರಾಗ ನೀವ್ ಎತ್ತಿದ್ ಕೈ ನೋಡ್ರಿ ಪಾಟೀಲ್ರೆ. ಏನಯ್ಯ, ಮನೆ ಮಾರಿ ಹಣ ತಗೊಂಡು ಮಜಾ ಮಾಡಿ ನನಗೆ ಅನ್ಯಾಯ ಆಗಿದೆ ಅನ್ನೋದು ಯಾವ ನ್ಯಾಯ? ನಾನು ನ್ಯಾಯವಾದಿ, ನ್ಯಾಯವಾದ ಕೇಸ್ಗಳನ್ನು ಮಾತ್ರ ನಾನು ತಗೊಳ್ಳೋದು. ನೀನ್ ಈ ಕೇಸನ್ನು ಎಲ್ಲೇ ತಗೊಂಡು ಹೋದ್ರು ಗೆಲ್ಲಕ್ ಸಾಧ್ಯ ಇಲ್ಲ. ನೋಡು ಧರ್ಮ, ನೀಲನಗೌಡ ಪಾಟೀಲ್ರು ತುಂಬಾ ಒಳ್ಳೆಯವರು, ಬೇಕಾದ್ರೆ ಅವ್ರಿಗೆ ಹೇಳಿ 2 ಲಕ್ಷ ಹಣನ ಜಾಸ್ತಿ ಕೊಡಿಸ್ತೀನಿ. ನಾನ್ ನಿನಗೆ ಮಾಡೋ ಸಹಾಯ ಅಷ್ಟೇ, ತಗೋ. ಥ್ಯಾಂಕ್ಸ್.
ಎಲ್ಲಿವರೆಗೂ ಓದಿದೀಯಾ? ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ಇಂಗ್ಲಿಷ್ ಓದಕ್ ಬರುತ್ತಾ? ಓದಕ್ ಬರುತ್ತೆ ಸರ್. ಡಾಕ್ಯುಮೆಂಟ್ಸ್ಗೆ ನೀನೇ ಸೈನ್ ಮಾಡಿದೀಯಲ್ಲಯ್ಯ? ಅದು ಬೋಗಸ್ ಪತ್ರ, ನಾವು ಮನೆ ಮಾರಿಲ್ಲ ಸರ್. ಮುಚ್ಕೊಂಡು ಹೋಗು, ಸುಳ್ಳು ಕಂಪ್ಲೇಂಟ್ ಕೊಡಕ್ ಬಂದಿದೀಯಾ ಅಂತ ಒದ್ದು ಒಳಗೆ ಹಾಕ್ಬಿಟ್ಟೇನು. ಈ ಮನೆ ಇದ್ರೆ ನಿನ್ನ ಮದುವೆ ನಮ್ಮ, ಈ ಮನೆ ಇದ್ರೆ ನಿನ್ನ ಮದುವೆ, ಇಲ್ಲಾದ್ರೆ ಏನಿದೆ ಅಮ್ಮ ನಿಮ್ಮ ಅಪ್ಪನ ಹತ್ರ? ಏನು ಇಲ್ಲಮ್ಮ, ಏನು ಇಲ್ಲ. ದುಡಿಲಾರ್ದು ಮಗ ಮದುವೆಗೆ ಬಂದಿರೋ ಮಗಳು, ಇದೆರಡೂ ಭಾರ ಹೊತ್ಕೊಂಡು ನಾನಿನ್ನು ಬದುಕ್ತಾ ಇದ್ದೀನಿ ಈ ಮನೆಯ ಆಧಾರದ ಮೇಲೆ. ಈ ಮನೇನ? ಅಯ್ಯೋ, ನನಗೆ ಗೊತ್ತಿಲ್ಲ ಹಾಗೆ. ಅಪ್ಪ, ನಮ್ಮನ್ನು ರಕ್ಷಣೆ ಮಾಡೋರೇ ಆ ಸಬ್ ರಿಜಿಸ್ಟಾರು, ಆ ಇನ್ಸ್ಪೆಕ್ಟ್ರು, ಆ ವಕೀಲರು. ನಮಗೆ ಗೊತ್ತಿಲ್ಲದಾಗೆ ನಮ್ಮಿಂದ ಮಾರಿಸ್ಬಿಟ್ರು. ನಮ್ಮನ್ನು ಬೀದಿ ತಳಿದ್ರಪ್ಪ, ಬೀದಿ ತಳಿದ್ರು. ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿಪ್ಪ, ನಾವು ಹೇಗೋ ಬದುಕೋತೀವಿ. ಹೇಗೋ ಬದುಕ್ತೀಯ? ನಾಯಿನರಿಗೂ ಅನ್ನ ಬೇಕು, ನೆರಳು ಬೇಕು, ನೀನ್ ಹೇಗೋ ಬದುಕ್ತೀಯ ಮನುಷ್ಯ? ದೇವ್ರೇ, ನಾನು ಯಾಕಪ್ಪ ಈ ಶಿಕ್ಷೆ ಕೊಟ್ಟೆ? ಶಾಸ್ತ್ರಿ, 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 ದಯವಿಟ್ಟು ದಯವಿಟ್ಟು ನನ್ನ ಮಕ್ಕಳನ್ನ ಬೀದಿಪಾಲು ಮಾಡಬೇಡಿ. ಅವರನ್ನ ತಬ್ಬಲಿನಾಗಿ ಮಾಡಬೇಡಿ. ನಿನ್ನ ಮಕ್ಕಳು ಬೀದಿಪಾಲು ಆಗ್ಬಾರ್ದು ಅಂತಲೇ 2,00,000 ಕೊಡ್ತಾ ಇದ್ದೀನಿ. ಇದನ್ನ ತಗೊಂಡು ಇನ್ನು 8 ದಿವಸದೊಳಗಡೆ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಇನ್ನೇನಾದ್ರೂ ಅತಿ ಬುದ್ಧಿವಂತಿಕೆ ತೋರ್ಸಕ್ ಹೋದ್ರೆ ನೋಡಿಲಿ ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಭಿಕ್ಷೆ ಭಿಕ್ಷೆ ಬಿಡ್ಬೇಕಾಗುತ್ತೆ. ಹುಷಾರ್ ಅಪ್ಪ.